subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ಬ್ಯಾಡ್ನ್ಯಾಡ್ ಮಿಲೆಟ್ ಅಂತಾರೆ ಇಂಗ್ಲೀಷಲ್ಲಿ, ಚೈನೀಸ್ ಮಿಲೆಟ್ ಅಂತಾರೆ, ಸ್ಮಾಲ್ ಮಿಲೆಟ್ ಅಂತಾರೆ ಅದಕ್ಕೆ, ಊದಲು ಅಂತಾರೆ ಕನ್ನಡದಲ್ಲಿ, ಮತ್ತು ವರೆ ಅಂತೀವಿ ಕೊಂಕಣಿಯಲ್ಲಿ. ಅದರದ್ದು ಮೆಂತ್ಯ ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಒಂದು ಕಪ್ಪು ಮಿಲೆಟ್ನ ಒಂದು ಬೌಲಲ್ಲಿ ಹಾಕಿ ನೀರು ಹಾಕಿ ಚೆನ್ನಾಗಿ ತೊಳೆದು 5 ಗಂಟೆ ತನಕ ನೆನೆಸ್ಬೇಕು ಅದನ್ನು. ಮತ್ತು ರುಬ್ಬಬೇಕು. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ಅಂದರೆ 3 ಟೀಸ್ಪೂನು ಮೆಂತ್ಯ ಕಾಳನ್ನ ಅಷ್ಟೇ ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು 5 ಗಂಟೆ ಕಾಲ ನೆನೆಸ್ಬೇಕು. 5 ಗಂಟೆ ಕಾಲ ನೆನೆಸ್ಬಿಟ್ಟು ಈ ಮೆಂತ್ಯ ಇದೆಯಲ್ಲ ಅದ್ರ ನೀರು, ಬೇರೆ ನೀರು ಹಾಕಿ ನೆನೆಸಿಟ್ಟಿದ್ದನ್ನು ಬಿಸಾಡಲಿಲ್ಲ, ಯಾಕಂದರೆ ಅದರ ಸತ್ವ ಹೋಗಬಾರ್ದು ಅಂತ. ಅದನ್ನು ಇದಕ್ಕೆ ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು ಚೂರು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫ್ಲಫಿ ಮತ್ತು ಲೈಟ್ ಆಗೋ ಹಾಗೆ, ಉದ್ದಿನ ಬೇಳೆ ಹೆಂಗಾಗುತ್ತಲ್ಲ ಹಾಗೆ ರುಬ್ಬಬೇಕು ಇದನ್ನು. ಇದು ಯಾಕಂದರೆ ಇದೇ ಅದಕ್ಕೆ ಒಂದು ಇದು ಕೊಡೋದು, ಫ್ಲಫಿನೆಸ್ಸು ಮತ್ತು ಸಾಫ್ಟ್ನೆಸ್ಸು ಕೊಡೋದು ದೋಸೆಗೆ. ಇದು ಆ್ಯಕ್ಚುಲಿ ಮಿಲೆಟು ಹೆಲ್ತಿಗೆ ತುಂಬ ಒಳ್ಳೆಯದು. ಈಗ ನೋಡಿ, ಅದಕ್ಕೆ ನಾವಿವಾಗ ನೆನೆಸಿರುವಂತಹ ಇದು ಊದಲು ಅಥವಾ ಚೈನೀಸ್ ಮಿಲೆಟ್ ಅಥವಾ ಬ್ಯಾರ್ನ್ಯಾಡ್ ಮಿಲೆಟ್ ಏನಂತಿರೋ ಅದನ್ನು ಹಾಕ್ಕೋಬೇಕು. ಈ ಕಡೆ ನಾವೆಲ್ಲ ಸಾಮೆ ಅಕ್ಕಿ ಅಂತೀವಿ, ಆದರೆ ಬೇರೆ ಕಡೆ ಅದಕ್ಕೆ ಊದಲು ಅಂತ ಕರೀತಾರೆ. ಈಗ ಅದಕ್ಕೆ ಇದು ಮುಚ್ಚಳ ಹಾಕಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ, ಗ್ರೈಂಡ್ ಮಾಡಿರೋ ಹಿಟ್ಟನ್ನ ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಈ ಮಿಲೆಟ್ಟು ಹಾರ್ಟ್ ಫ್ರೆಂಡ್ಲಿ, ಇದರಲ್ಲಿ ಸಾಲ್ಯುಬಲು ಮತ್ತು ಇನ್ಸಾಲ್ಯುಬಲ್ ಅಂದರೆ ಕರಗುವಂಥದ್ದು ಕರಗದೇ ಇರುವಂಥದ್ದು ಎಲ್ಲ ಥರದ್ದು ಫೈಬರ್ ಇದೆ. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು, ಮತ್ತು 8 ಗಂಟೆ ಫರ್ಮೆಂಟ್ ಮಾಡಲಿಕ್ಕೆ ಇಡಿ ಇದೆ. ಮತ್ತು ಇದು ತುಂಬ ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ಹಾರ್ಟ್ ಫ್ರೆಂಡ್ಲಿ. ಇದು ಬೇರೆ ಎಲ್ಲ ಮಿಲೆಟ್ಗೆ ಕಂಪೇರ್ ಮಾಡಿದೆ ಇದು ತುಂಬ ಒಳ್ಳೆಯದು. ಈಗ ಫರ್ಮೆಂಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು, 8 ಅವರ್ಸ್ ನಂತರ ಅದನ್ನ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಸಾಕು ಫರ್ಮೆಂಟ್ ಆಗಿರೋದು. ಇದಕ್ಕಿನ್ನ ನೀರ್ಗೀರೇನು ಹಾಕೋದು ಬೇಡ. ಈಗ ದೋಸೆ ಕಾವಲಿ ಕಾದಿದೆ, ಅದಕ್ಕೆ ಒಂಚೂರು ಎಣ್ಣೆ ಹಾಕಿದ್ದೆ, ಅದನ್ನು ನೀರು ಹಾಕಿಬಿಟ್ಟು ಎಕ್ಸ್ಟ್ರಾ ಏನಾದರೂ ಇದ್ದರೆ ತೆಗೆದುಬಿಟ್ಟು ಈಗ ಒಂದೇ ಒಂದು ಸೌಟಷ್ಟು ದೋಸೆ ಹಾಕ್ಕೊಳ್ಳಿ. ಮತ್ತು ನಿಮ್ಗೆ ಎಷ್ಟು ತೆಳು ಆಗುತ್ತೋ ಅಷ್ಟು ತೆಳುವಾಗಿ ಅದನ್ನು ಸ್ಪ್ರೆಡ್ ಮಾಡಿ. ತುಂಬ ತೆಳಗೇನು ಸ್ಪ್ರೆಡ್ ಮಾಡೋಕ್ಕೆ ಬರೋದಿಲ್ಲ ಇದು, ಯಾಕಂದರೆ ಇದಕ್ಕೆ ಉದ್ದಿನಬೇಳೆ ಇಲ್ಲ, ಬೇರೆ ಏನೂ ಇಲ್ಲ ಅಲ್ಲ ಫ್ಲಫಿನೆಸ್ಗೆ. ಅದರಿಂದ ಇಷ್ಟೇ ಆಗೋದಿದು, ಆದರೆ ತುಂಬ ಚೆನ್ನಾಗಾಗುತ್ತೆ ದೋಸೆ ಮಾತ್ರ. ಈಗ ಸ್ವಲ್ಪ ಎಣ್ಣೆ ಡ್ರಿಸಲ್ ಮಾಡಿಕೊಂಡು ಅದನ್ನು ಇವಾಗ ಮೀಡಿಯಂ ಫ್ಲೇಮ್ನಲ್ಲಿ 1 ಮಿನಿಟ್ ತನಕ ಕವರ್ ಆ್ಯಂಡ್ ಕುಕ್ ಮಾಡಿ. ಇದು ಗ್ಲುಟನ್ ಫ್ರೀ ಮತ್ತು ಹೈ ಇನ್ ನ್ಯೂಟ್ರಿಷನು ಈ ಮಿಲೆಟು, ತುಂಬ ಒಳ್ಳೆಯದು ಹೆಲ್ತಿಗೆ. ಅದರಿಂದ ವಾರಕ್ಕೆ 1 ದಿವಸ 2 ದಿವಸ ನಿಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ನೋಡಿ ದೋಸೆ ಇದಾಗಿದೆ, ಕುಕ್ ಆಗಿದೆ, ಎಷ್ಟು ಚೆನ್ನಾಗಿ ಹೋಲ್ಸ್ ಎಲ್ಲ ಬಿದ್ದಿದೆ ನೋಡಿದ್ರ, ಸುಮಾರಾಗಿ ತೆಳ್ಳಗಿನೂ ಬಂದಿದೆ. ಈಗ ದೋಸೆ ಲೂಸನ್ ಮಾಡ್ಕೊಳ್ಳಿ ಚೆನ್ನಾಗಿ, ಮತ್ತು ನೋಡಿ ಹಿಂದ್ಗಡೆಯಿಂದನೂ ಬೆಂದಿದೆ. ಈಗ ಅದನ್ನು ಫ್ಲಿಪ್ ಮಾಡಿ, ಆ್ಯಕ್ಚುಲಿ ಫ್ಲಿಪ್ ಮಾಡೋ ಅಗತ್ಯ ಇಲ್ಲ, ಬಟ್ ಇರಲಿ ಟು ಬಿ ಆನ್ ದ ಸೇಫರ್ ಸೈಡ್ ಅಂತಂದ್ಬಿಟ್ಟು ಫ್ಲಿಪ್ ಮಾಡಿದ್ದೀನಿ. ಈಗ ನೋಡಿ ಕುಕ್ ಆಯಿತು. ಈ ಅಳತೆಯಲ್ಲಿ ನಿಮಗೆ 10 ರಿಂದ 12 ದೋಸೆ ಆಗುತ್ತೆ. ಇವಾಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತು ನೀವು ಚಟ್ನಿ ಜೊತೆನೋ, ಚಟ್ನಿ ಪುಡಿ ಜೊತೆನೋ, ಭಾಜಿ ಜೊತೆನೋ ಎಂಜಾಯ್ ಮಾಡ್ಬೋದು. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಮತ್ತು ಕೆಲವು ಮಿಲೆಟ್ ರೆಸಿಪಿ ಹಾಕಿರ್ತೀನಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.